ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಕೋಮಲಾ ನಾಗ್. ವಾರ್ತೆಗಳ ವಿವರ. ಮಠಾಧೀಶರು ಧರ್ಮ ಪ್ರಚಾರಕ್ಕೆ ಸೀಮಿತರಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಸೇವೆ ಮಾಡಿದಾಗ ಸಾರ್ಥಕವೆನಿಸಲಿದೆ ಎಂದು ತುಮಕೂರಿನಲ್ಲಿ ರಾಜ್ಯಪಾಲ ವಜೂಭಾಯಿ ವಾಲಾ ತಿಳಿಸಿದ್ದಾರೆ. ಮಠಾಧೀಶರು ಕೇವಲ ಧರ್ಮ ಬೋಧನೆ ಮಾಡಿದರೆ ಸಾಲದು, ಶಿಕ್ಷಣ, ಆರೋಗ್ಯ ಸೇರಿದಂತೆ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿದಾಗ ಮಾತ್ರ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯ ಎಂದು ರಾಜ್ಯಪಾಲ ವಜೂಭಾಯಿ ರುಡಾವಾಲಾ ತಿಳಿಸಿದರು. ತುಮಕೂರಿನಲ್ಲಿ ಸಿದ್ಧಗಂಗಾ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಉದ್ಘಾಟಿಸಿ ಮಾತನಾಡಿ, ಉತ್ತಮ ಆರೋಗ್ಯ ಶಿಕ್ಷಣ ಕೊಡುವುದು ಸರ್ಕಾರದ ಕರ್ತವ್ಯ. ಅದೇ ರೀತಿ ಮಠಗಳು ಕೇವಲ ಧರ್ಮ ಬೋಧನೆ ಮಾಡುವುದು ನಮ್ಮ ಕರ್ತವ್ಯ ಎಂದುಕೊಂಡಿವೆ. ಇದರಿಂದ ಸಮಾಜಕ್ಕೆ ಉಪಯೋಗವಿಲ್ಲ ಎಂದರು. ಮಠಗಳು, ಮಠಾಧಿಪತಿಗಳು ಕೇವಲ ಪೂಜೆ ಮಾಡಿಸುತ್ತಾ ಧರ್ಮ ಬೋಧಿಸುವುದಕ್ಕೆ ಸೀಮಿತವಾಗಬಾರದು. ಬಡವರ ಕಲ್ಯಾಣ, ಶಿಕ್ಷಣ, ಆರೋಗ್ಯ ಸೇವೆ ಒದಗಿಸಬೇಕು. ಇಂಥ ಮಹತ್ ಕಾರ್ಯವನ್ನು ಸಿದ್ಧಗಂಗಾ ಮಠ ಮಾಡುತ್ತಿರುವುದು ಹೆಮ್ಮೆಯ ಸಂಗತಿ ಎಂದರು. ಸಿದ್ಧಗಂಗಾ ಶ್ರೀಗಳು ಕೇವಲ ಧರ್ಮಕ್ಕೆ ಸೀಮಿತವಾದವರಲ್ಲ, ಅವರು ಕರ್ಮ ನಂಬಿ ಕಾಯಕಯೋಗಿ ಎನಿಸಿಕೊಂಡಿದ್ದಾರೆ. ಬಡವರ ಉದ್ಧಾರಕ್ಕೆ ಶ್ರಮಿಸುತ್ತಾ ಶಿಕ್ಷಣ, ಅನ್ನದಾಸೋಹ ನೀಡಿದ್ದಾರೆ. ಅದೇ ರೀತಿ ಈಗ ಆರೋಗ್ಯ ಸೇವೆ ಒದಗಿಸುವುದು, ಸುಸರ್ಜಿತ ಆಸ್ಪತ್ರೆ ನಿರ್ಮಾಣ ಮಾಡಿರುವುದು ಸಂತಸದ ವಿಷಯ ಎಂದರು. ಯುವಕರು ದೇಶದ ಆಸ್ತಿ, ಆದರೆ ಅವರು ಸಿನಿಮಾ ಹಾಗೂ ಬೇರೆ ಚಟುವಟಿಕೆಯಲ್ಲಿ ಆಸಕ್ತಿ ವಹಿಸಿ ತಮ್ಮ ಬದುಕನ್ನು ವ್ಯರ್ಥ ಮಾಡಿಕೊಳ್ಳುತ್ತಿದ್ದಾರೆ. ಇದನ್ನು ಮನಗೊಂಡು ಯುವಕರು ಉತ್ತಮ ದಾರಿಯಲ್ಲಿ ಸಾಗಿ ಸಂಸ್ಕಾರವಂತರಾಗಬೇಕು ಎಂದರು. ಸಬ್ ಸ್ವಾಮಿ ಯಾ ಬೇಟೆ ಹುಯೆ ಹೈ ವೋ ಕೋಯಿ ನಾ ಕೋಯಿ ಸಮಾಜ್ ಕೆ ಲಿಯೆ ಕಾಮ್ ಕರ್ತೆ ಹೈ, ಕೋಯಿ ಅನ್ನ ಕ್ಷೇತ್ರ ಚಲಾತೆ ಹೈ, ಕೋಯಿ ಶಿಕ್ಷಾ ಕ್ಷೇತ್ರ ಚಲಾತೆ ಹೈ, ಕೋಯಿ ಸಿರ್ಫ ಪ್ರವಚನ ಔರ್ ಉಪದೇಶ ಭೀ ದೇತೆ ಹೈ. ಸಮಾಜ ಕಿ ಜರೂರಿಯತ್ ಕೆ ಮುತಾಬಿಕ ವೋ ಸಬ್ ಲೋಗ್ ಕಾಮ್ ಕರ್ತೆ ಹೈ, ಮಗರ್ ಅಪನ್ ಕ್ಯಾ ಕರ್ತೆ ಹೈ. ಯಾ ಬೇಟೆ ಹುಯೆ ಸಂಸಾರಿ ಲೋಗೋ ಕೋ ಅಚ್ಚಿ ತರಹ ಸೆ ಜೀವನ ಮಿಲೆ ಇಸಿಲಿಯೆ ಸಂತ ಕಾಮ ಕರ್ತೆ ಹೈ, ಮಗರ್ ಯೇ ಸಂಸಾರಿ ಲೋಗ್ ಕ್ಯಾ ಕಾಮ ಕರ್ತೆ ಹೈ, ತುಮ್ ಕ್ಯಾ ಕಾಮ ಕರ್ತೆ ಹೈ, ಮೇ ಕ್ಯಾ ಕಾಮ ಕರ್ತಾ ಹೂ ವೋ ಭೀ ಸೋಚನಾ ಚಾಹಿಯೆ. ಯಾ ಬೇಟೆ ಹುಯೆ ಸಬ್ ಎಜುಕೇಟೆಡ್ ಔರ್ ಪೈಸೆದಾರ ಲೋಗೋ ಕೋ ಮೇ ಕಹೂಂಗಾ, ಈಶ್ವರ ಕೋ ಆಪ್ಕೋ ಜಿತನಾ ಚಾಹಿಯೆ ಉಸ್ಸೆ ಜ್ಯಾದಾ ದಿಯಾ ಹೈ, ಜಿತನಾ ಚಾಹಿಯೆ ಅಪ್ನೆ ಪರಿವಾರ ಕಾ ನಿಭಾನೆ ಕೆ ಲಿಯೆ ಉಸ್ಸೆ ಭೀ ಆಪ್ಕೋ ಜ್ಯಾದಾ ದಿಯಾ ಹೈ. ಆಪ್ಕಿ ಪಾಸ್ ಬಡೇ ಬಡೇ ಮಕಾನ್ ಹೈ, ಆಪ್ಕಿ ಪಾಸ್ ಗಾಡಿ ಹೈ, ಆಪ್ಕಿ ಪಾಸ್ ಬಿಸ್ನೆಸ್ ಹೈ, ಆಪ್ಕಿ ಪಾಸ್ ಇಂಡಸ್ಟ್ರೀಸ್ ಹೈ. ಆಪ್ ಹಮ್ ಕಹೆಂಗೆ ಕಿ ಆಪ್ ಧನವಾನ್ ಕಿ ಡೆಫಿನೇಷನ್ ಮೇ ಆತೆ ಹೈ, ಮಗರ್ ಜೋ ಜಿಸ್ಕೆ ಪಾಸ್ ಜ್ಯಾದಾ ಪೈಸಾ ಹೈ ವೋ ಧನವಾನ್ ನಹೀ ಕಹಾ ಜಾತಾ, ಧನವಾನ್ ವಹೀ ಹೈ ಕಿ ಜೋ ಸಮಾಜ ಕೆ ಲಿಯೆ ಜ್ಯಾದಾ ಪೈಸಾ ದೇತಾ ಹೈ. ತೇನ ತ್ಯಕ್ತೇನ ಬುಂಜಿತಾ, ತ್ಯಾಗ ಕರ್ನಾ ಸಮಾಜ ಕೆ ಲಿಯೆ ಹಮ್ನೆ ಕ್ಯಾ ದಿಯಾ. ಆಪ್ ಸಬ್ ಸೋಚ ಲೋ, ರಾತ್ ಕೆ ಸೋತೆ ಸಮಯ ಸೋಚ ಲೋ, ಹಮ್ನೆ ಸಮಾಜ ನೇ ಮುಜೆ ಬಹುತ್ ದಿಯಾ, ಮಗರ್ ಮೇ ಸಮಾಜ ಕೋ ಕ್ಯಾ ದೇತಾ ಹೂ ವೋ ಸೋಚ ಲೇನಾ ಚಾಹಿಯೆ. ಸಾನ್ನಿಧ್ಯ ವಹಿಸಿದ್ದ ಸುತ್ತೂರು ಮಠದ ಶುಭಾರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಮಾತನಾಡಿ, ಸಿದ್ಧಗಂಗಾ ಮಠ ಆಸ್ಪತ್ರೆ ತೆರೆಯುವ ಮೂಲಕ ಹೊಸ ಹೆಜ್ಜೆ ಇಟ್ಟಿದೆ. ಬಡವರ ಬಂಧುವಾಗಿ ನಾಡಿನ ಕಲ್ಪವೃಕ್ಷ ಕಾಮಧೇನುವಾಗಿ ಸಿದ್ಧಗಂಗಾ ಶ್ರೀಗಳು ಸಮಾಜಕ್ಕೆ ಅನನ್ಯ ಕೊಡುಗೆ ನೀಡಿದ್ದಾರೆ ಎಂದರು. ಸಿದ್ಧಗಂಗಾ ಶ್ರೀಗಳದ್ದು ನಿಸ್ವಾರ್ಥ ಸೇವೆ, ಆದ್ದರಿಂದಲೇ ಮಠಾಧಿಪತಿಗಳ ಸಮೂಹಕ್ಕೆ ಕಿರೀಟಪ್ರಾಯರಾಗಿದ್ದಾರೆ. ಸಾಮಾನ್ಯ ಜನರಿಗೂ ಆರೋಗ್ಯ ಸೇವೆ ದೊರೆಯಬೇಕು ಎಂಬ ಅವರ ಕನಸು ಈಗ ನನಸಾಗಿದೆ ಎಂದರು. ಇಲ್ಲಿ ಎಲ್ಲವೂ ಇದೆ, ಆದರೆ ಎಲ್ಲರಿಗೂ ಅದು ದಕ್ಕುತ್ತಿಲ್ಲ. ಇದನ್ನು ಅರಿತು ಆಸ್ಪತ್ರೆ ಕಾರ್ಯನಿರ್ವಹಿಸಬೇಕು. ವೈದ್ಯರು ಚಿಕಿತ್ಸೆಗಿಂತ ವೈದ್ಯರು ಧೈರ್ಯ ತುಂಬುವ ಮಾತು ರೋಗಿಯ ಕಾಯಿಲೆಗೆ ಗುಣಪಡಿಸುವಂತಾಗುತ್ತದೆ. ದುಃಖದಿಂದ ಬಂದವರ ನೋವು ನಿವಾರಿಸಿ ಕಳಿಸುವ ಕಾರ್ಯ ವೈದ್ಯರಿಂದಾಗಲಿ ಎಂದು ಆಶಿಸಿದರು. ಸಾಂತ್ವನವನ್ನು ನೀಡಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಹೇಳ್ತಕ್ಕಂತಹದ್ದು ಡಾಕ್ಟರ್ ವಾಟ್ಸ್ ಸೇವ್ಸ್ ದಿ ಪೇಷಂಟ್ ಅಂತ. ಡಾಕ್ಟರ್ ವೈದ್ಯರ ಮಾತು ರೋಗಿಯನ್ನು ಕಾಪಾಡುತ್ತೆ ಅಂತೇಳಿ. ಒಬ್ಬ ರೋಗಿ ಡಾಕ್ಟರ್ ಹೋದಾಗ ಅವರು ಎಷ್ಟೇ ಕಾಯಿಲೆ ನಿರ್ಮಾಣವಾದಂತಹ ಕಾಯಿಲೆ ಇರ್ಬೋದು, ಅವನು ಸಮಾಧಾನದಿಂದ ಮಾತನಾಡಿ ಇವತ್ತೆಲ್ಲ ನಿನ್ನ ಕಾಯಿಲೆಗೆ ಬೇಕಾದಂಥ ಚಿಕಿತ್ಸೆಗಳು ಲಭ್ಯ ಇದೆ, ನೀನು ಆರೋಗ್ಯವಂತನಾಗ್ತೀಯ, ಎಂದಿನಂತೆ ಚೆನ್ನಾಗಿರ್ಬೋದು ಅಂತ ಒಂದು ಮಾತು ಹೇಳಿದ್ರೆ ರೋಗಿ ಎಷ್ಟೋ ಸಂತೋಷದಿಂದ ಜೀವನದಲ್ಲಿ ಮತ್ತಷ್ಟು ಕಾಲ ಬದುಕಲಿಕ್ಕೆ ಅವಕಾಶ ಆಗುತ್ತೆ. ಹಾಗೆ ಅಂತಹ ಒಂದು ವೈದ್ಯರ ತಂಡ ಇಲ್ಲಿ ಸಿದ್ಧವಾಗಿದೆ. ಪೂಜ್ಯ ಸಿದ್ಧಗಂಗಾ ಕಿರಿಯಶ್ರೀಗಳ ಮಾರ್ಗದರ್ಶನದಲ್ಲಿ ನಡೀತಾ ಇದೆ. ಅವರು 9 ಜನ ಇದ್ದಾರೆ. 9ನೇ ಬಗ್ಗೆ ಅನೇಕ ಸಾರಿ ಕಥೆಕಾರರು ನಿಮ್ಗೆ ಹೇಳ್ತಿರ್ತಾರೆ. 9 9 9 ಲೆಜೆಂಡ್ ಉಂಟು. 0 9 ಸೇರಿದ್ರೆ 9 ಆಗುತ್ತೆ, 1 8 ಸೇರಿದ್ರೆ 9 ಆಗುತ್ತೆ, 2 7 ಸೇರಿದ್ರೆ 9 ಆಗುತ್ತೆ. ನೀವು ಇಡೀ ಮಗ್ಗಿಯನ್ನು ಲೆಕ್ಕ ಹಾಕ್ತಾ ಹೋದ್ರೂ ಕೂಡ ಮನೆಗೆ 9 ಅಲ್ಲಿ 90 ಆದಾಗ 9 0 ಸೇರಿದ್ರೆ 2 ಅಂಕಿಗಳನ್ನು ಸೇರಿದ್ರೆ 9 ಆಗುತ್ತೆ.
ಹಾಗೆ 9 ಜನ ವೈದ್ಯರು ಕೂಡ ಆಗಲೇ ಸಮಾನ ಮನಸ್ಕರಾಗಿ ಜನರ ಕಲ್ಯಾಣದ ದೃಷ್ಟಿಯಿಂದ ನಿರಂತರವಾಗಿ ಸಿದ್ಧಗಂಗಾ ಶ್ರೀಗಳ ಒಂದು ಆಶೀರ್ವಾದದಿಂದ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಿ ಅಂತನ್ನುವ ಆಶಯವನ್ನು ವ್ಯಕ್ತ ಮಾಡಿ ಪೂಜ್ಯ ಸಿದ್ಧಗಂಗೆಯ ಶಿವಕುಮಾರ ಮಹಾಸ್ವಾಮಿಗಳವರು ಆಶಯ ವ್ಯಕ್ತಪಡಿಸಿದಂಥ ಆಸ್ಪತ್ರೆ ಇವತ್ತು ಸಾಕಾರವಾಗಿ ಮೂಡಿ ಬಂದಿದೆ. ಮೈಸೂರಿನಲ್ಲಿ ನಮ್ಮ ಆಸ್ಪತ್ರೆ ಉದ್ಘಾಟನೆಗೆ ರಾಷ್ಟ್ರಪತಿಗಳು ಪ್ರಣಬ್ ಮುಖರ್ಜಿ ಅವರು ಬಂದಾಗ ಪೂಜ್ಯ ಶ್ರೀಗಳು ಅಲ್ಲಿಗೆ ದಯಮಾಡಿಸಿ ಅದರ ಸಾನ್ನಿಧ್ಯ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮಾತನಾಡಿ, ಸಿದ್ಧಗಂಗಾ ಶ್ರೀಗಳ ಸೇವೆಗೆ ಇಡೀ ದೇಶವೇ ಹೆಮ್ಮೆ ಪಡುತ್ತಿದೆ. ಮಹಾಯೋಗಿ, ಯುಗಪುರುಷ, ತ್ರಿವಿಧ ದಾಸೋಹಿ ಎನಿಸಿರುವ ಶ್ರೀಗಳು ನಾಡಿಗೆ ನೀಡಿರುವ ಕೊಡುಗೆ ಅಪಾರ. ಈಗ ಆಸ್ಪತ್ರೆ ತೆರೆಯುವ ಮೂಲಕ ಆರೋಗ್ಯ ಸೇವೆ ಒದಗಿಸಲು ಮುಂದಾಗಿರುವುದು ಹೆಮ್ಮೆಯ ವಿಚಾರ ಎಂದರು. ಉತ್ತಮ ಸೇವೆ ಸಾಧ್ಯವಾಗಲಿದೆ. ಆಧುನಿಕ ಸವಲತ್ತುಗಳನ್ನು ಹೊಂದಿರುವ ಉತ್ತಮ ಚಿಕಿತ್ಸಾಲಯವನ್ನು ನಿರ್ಮಿಸಿ ಲೋಕಾರ್ಪಣೆ ಮಾಡುತ್ತಿರುವ ಶ್ರೀ ಸಿದ್ಧಗಂಗಾ ಮಠಕ್ಕೆ ನನ್ನ ಅಭಿನಂದನೆಗಳು. ನಾವು ಇತಿಹಾಸದಲ್ಲಿ ಅನೇಕ ಜನ ಮಹಾಪುರುಷರು, ಯುಗ ಪುರುಷರು ಕಥೆಗಳನ್ನು ಕೇಳಿದ್ದೇವೆ. ಅವರ ಸಾಧನೆಯಿಂದ ಪ್ರೇರಣೆ ನಾವು ಪಡೆದುಕೊಂಡಿದ್ದೇವೆ. ಆದರೆ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಸಾಕ್ಷಾತ್ ರೂಪದಲ್ಲಿ ಒಬ್ಬ ಮಹಾಯೋಗಿ, ಯುಗ ಪುರುಷರನ್ನು ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇರುವಂಥದ್ದು ನಮ್ಮ ಸೌಭಾಗ್ಯವೇ ಸರಿ. ಒಂದು ಶತಮಾನ ಕಾಲ ಮಾನವ ಕುಲದ ಸೇವೆಯಲ್ಲಿ ಸಾರ್ಥಕ ಜೀವನ ನಡೆಸ್ತಾ ಇರುವಂಥ ಶ್ರೀಗಳು ಸಮಕಾಲೀನರು ನಾವು ಎನ್ನುವುದು ನಮಗೆಲ್ಲ ಹೆಮ್ಮೆಯ ಸಂಗತಿ. ನಾವು ದೇವರನ್ನು ಪ್ರತ್ಯಕ್ಷ ಕಾಣಲು ಸಾಧ್ಯವಿಲ್ಲ ಎಂದೇ ಇಂಥ ದೈವೀ ಸ್ವರೂಪರನ್ನ ದೇವರು ನಮ್ಮ ಭೂಮಿಗೆ ನಮಗೆ ಕಳಿಸ್ಕೊಟ್ಟಿದ್ದಾರೆ. ಇವರ ಸೇವೆಯಲ್ಲಿ ಕಿಂಚಿತ್ ತಡೆದು ಸೇವೆಯನ್ನು ಸಲ್ಲಿಸಿದರೂ ಸಹ ನಮ್ಮ ಬದುಕು ಸಾರ್ಥಕ ಪಡೆದುಕೊಳ್ಳುತ್ತೆ. ಪರಮ ಪೂಜ್ಯ ಶ್ರೀಗಳ ಅನುಗ್ರಹ ಇಡೀ ಸಮಾಜದ ಮೇಲೆ ಹೀಗೆ ಸದಾ ಇರಲಿ ಎಂದು ಎಲ್ಲ ಭಕ್ತರ ಪರವಾಗಿ ಅವರಲ್ಲಿ ನಾನು ವಿನಯಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತೇನೆ. ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ ಉಪಸ್ಥಿತಿಯಲ್ಲಿ ಸಿದ್ಧಲಿಂಗ ಸ್ವಾಮೀಜಿ ಪ್ರಾಸ್ತಾವಿಕ ನುಡಿಗಳನ್ನ ನುಡಿದ್ರು. ವ್ಯವಸ್ಥೆ ಕೂಡ ಅತ್ಯಂತ ಅಗತ್ಯವಾಗಿ ಬೇಕಾಗಿರುವಂತಹದ್ದು. ಇವತ್ತು ನಾವು ಏನು ಹಾರೈಸಬೇಕು ಅಂದ್ರೆ ಹೆಚ್ಚು ಹೆಚ್ಚು ಆಸ್ಪತ್ರೆಗಳು ಬರಬೇಕು ಅಂತ ಹಾರೈಸಲೇಬಾರದು. ಆದರೆ ಯಾವುದೇ ಆಸ್ಪತ್ರೆಗೆ ಬಂದಾಗ ಬಂದಂತಹ ಅವರು ದುಃಖ ನಿವಾರಣೆ ಆಗಬೇಕು, ನಗದಳ್ತಾ ಬರ್ತಾ ಇರುವಂತಹ ನಗನಗ್ತಾ ಹೋಗಬೇಕು, ಅಂತಹ ಒಂದು ಆಸ್ಪತ್ರೆಗಳು ಇವತ್ತು ಬೇಕಪ್ಪ ಅನ್ನುವಂಥ ಆಶಯವನ್ನು ನಾವು ವ್ಯಕ್ತ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಸಿದ್ಧಗಂಗಾ ಆಸ್ಪತ್ರೆ ಆ ಹೆಸರಿನಲ್ಲಿ ನಡೆಸುವಂತಹ ಪೂಜ್ಯರ ಒಂದು ಹೆಸರಿನಲ್ಲಿ ನಡೆಸುವಂತಹ ಈ ಒಂದು ಆಸ್ಪತ್ರೆ ಆ ನಿಟ್ಟಿನಲ್ಲಿ ಬಂದಂತಹ ರೋಗಿಗಳಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಅವರಿಗೆ ಸೇವೆಯನ್ನು ಸಲ್ಲಿಸಿ ಅವರ ಮುಖದಲ್ಲಿ ಸಂತೋಷ, ನಗು, ಅವರ ಬದುಕಿನಲ್ಲಿ ಜೀವನದಲ್ಲಿ ಯಾವತ್ತೂ ಕೂಡ ಸ್ಮರಿಸಿಕೊಳ್ಳುವಂತಹ ರೀತಿಯಲ್ಲಿ ಅವರ ಜೀವನವನ್ನು ಸಾಗಿಸುವ ರೀತಿಯಲ್ಲಿ ಸೇವೆಯನ್ನು ವೈದ್ಯರು ಸಲ್ಲಿಸಿದೆ ಎನ್ನುವಂತಹ ಮಾತನ್ನು ಹೇಳ್ತಾ ವೈದ್ಯರ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ಐ ಟ್ರೀಟ್ ಹಿ ಕ್ಯೂರ್ಸ್ ಅನ್ನುವಂತಹ ಒಂದು ಮಾತನ್ನು ಇಟ್ಕೊಂಡಿರ್ತಾರಂತ ವೈದ್ಯರು ಯಾರು ಕೂಡ. ನಾನು ಟ್ರೀಟ್ ಮಾಡ್ತೀನಿ ಅಷ್ಟೇ, ಕ್ಯೂರ್ ಮಾಡೋನು ಭಗವಂತ ಮಾತ್ರ ಅಂತ ಹೇಳಿ ಆ ಭಾವನೆಯನ್ನು ಇಟ್ಕೊಂಡು ನಮ್ಮ ವೈದ್ಯರ ತಂಡ ಆ ಪೂಜ್ಯರ ಆ ಒಂದು ಭಾವನೆಗೆ ಯಾವುದೇ ಧಕ್ಕೆ ಬರದ ಹಾಗೆ ಈ ಒಂದು ವೈದ್ಯಕೀಯ ಸೇವೆಯನ್ನು ಸಮಾಜಕ್ಕೆ ಸಲ್ಲಿಸಲಿ. ನಮ್ಮ ಮಠದ ಒಂದು ಪೂಜ್ಯರ ಆಶಯದಂತೆ ಆರೋಗ್ಯ ಸೇವೆಯೂ ಕೂಡ ಸಮಾಜಕ್ಕೆ ಸಲ್ಲಲಿ ಎನ್ನುವಂಥ ಭಾವನೆಯನ್ನು ವ್ಯಕ್ತ ಮಾಡ್ತಾ ಇವತ್ತು ಗಣದಿವ್ಯ ರಾಜ್ಯಪಾಲರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂತಹದ್ದು ನಮ್ಮೆಲ್ಲರಿಗೂ ಕೂಡ ತುಂಬ ಹೆಮ್ಮೆ ಮತ್ತು ಸಂತೋಷವನ್ನು ತರುವಂತಹ ಸಂಗತಿಯಾಗಿದೆ. ಅವ್ರು ಹೇಳ್ತಾ ಇದ್ರ ಕಾರಣ ಬರಬೇಕಾದ್ರೆ ನಮ್ಮ ಗುಜರಾತ್ನಲ್ಲಿ ಸರ್ಕಾರದಲ್ಲಿ ಈ ಸೌಲಭ್ಯಗಳನ್ನು ಮಾಡಿಕೊಟ್ಟಿದ್ದೇವೆ, ಇಂತಿಂತ ವೈದ್ಯಕೀಯ ಎಲ್ಲವೂ ಉಚಿತವಾಗಿ ಮಾಡ್ತಾ ಇದ್ದೇವೆ. ಮೊದಲು ಆರೋಗ್ಯ ಆಸ್ಪತ್ರೆ ಇತ್ತು. ಸಚಿವರಾದ ಟಿಬಿ ಜಯಚಂದ್ರ, ಎಂಬಿ ಪಾಟೀಲ್, ಶಾಸಕರಾದ ಡಾಕ್ಟರ್ ರಫೀಕ್ ಅಹಮದ್, ಸುರೇಶ್ ಗೌಡ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಲತಾ ರವಿಕುಮಾರ್, ಜಿಲ್ಲಾಧಿಕಾರಿ ಮೋಹನ್ ರಾಜ್ ಇತರರು ಉಪಸ್ಥಿತರಿದ್ದರು. ಪಾವಗಡ ತಾಲೂಕಿಗೆ ತುಂಗಭದ್ರಾ ನದಿ ನೀರು ತರುವ ಯೋಜನೆಗೆ ಸರ್ಕಾರ ಮುಂದಾಗಿದೆ. 2,250 ಕೋಟಿ ರೂಪಾಯಿಗಳ ಯೋಜನೆಯಲ್ಲಿ ನೀರು ಪೂರೈಸಲಾಗುವುದು ಎಂದು ಸಚಿವ ಟಿಬಿ ಜಯಚಂದ್ರ ಹೇಳಿದರು. ಮಳೆ ಅಭಾವ, ನೀರಿನ ಬವಣೆಯಿಂದ ತತ್ತರಿಸಿರುವ ಪಾವಗಡ ತಾಲೂಕಿಗೆ ನದಿ ಮೂಲದ ನೀರಾವರಿ ಯೋಜನೆ ಜಾರಿಗೊಳಿಸಲು ರಾಜ್ಯ ಸರ್ಕಾರ ಆಸಕ್ತಿ ವಹಿಸಿದೆ. ಕಾನೂನು ಸಚಿವ ಟಿಬಿ ಜಯಚಂದ್ರ ಅವರು ಪಾವಗಡದಲ್ಲಿ ಹೋರಾಟ ನಡೆಸುತ್ತಿದ್ದ ಸಂಘಟನೆ ಮುಖಂಡರನ್ನ ಭೇಟಿ ಮಾಡಿ ಸರ್ಕಾರದ ತೀರ್ಮಾನ ವಿವರಿಸಿದರು. ಹೊಸಪೇಟೆಯಿಂದ ಪಾವಗಡಕ್ಕೆ ತುಂಗಭದ್ರಾ ನದಿ ನೀರು ತರುವ ಈ ಮಹತ್ವದ ಯೋಜನೆ ಜಾರಿಗೆ ಸರ್ಕಾರ ಬದ್ಧವಾಗಿದೆ. ಸುಮಾರು 2,250 ಕೋಟಿ ರೂಪಾಯಿಗಳ ಈ ಯೋಜನೆಯಿಂದ ನೀರಿನ ಮಾರ್ಗ ಮಧ್ಯೆ ಹಲವು ಗ್ರಾಮಗಳಿಗೆ ಕುಡಿಯುವ ನೀರು ಪೂರೈಸಲು ಸಾಧ್ಯವಾಗುತ್ತದೆ ಎಂದರು. ಬಳ್ಳಾರಿ ಜಿಲ್ಲೆಯ ನಂಡೂರು, ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲನೂರು, ಚಳ್ಳಕೆರೆ ತಾಲೂಕಿನ ಹಲವು ಹಳ್ಳಿಗಳಿಗೆ ಹಾಗೂ ಪಾವಗಡ ತಾಲೂಕಿಗೆ ಈ ಯೋಜನೆಯಡಿ ತುಂಗಭದ್ರಾ ನದಿಯ ಈ ನೀರನ್ನು ಸರಬರಾಜು ಮಾಡಲಾಗುತ್ತದೆ ಎಂದು ಸಚಿವ ಟಿಬಿ ಜಯಚಂದ್ರ ಹೇಳಿದರು. ನದಿಯಿಂದ 2.53 TMC ನೀರು ಪಡೆದು ಪೂರೈಸಲಾಗುವುದು. ಈ ಮಾರ್ಗದ ಎಲ್ಲಾ ಕ್ಷೇತ್ರಗಳು SC/ST ಮೀಸಲಾಗಿರುವ ಕಾರಣ SC/ST ಕಲ್ಯಾಣ ಇಲಾಖೆಯಿಂದ 1,000 ಕೋಟಿ ರೂಪಾಯಿಗಳನ್ನು ಯೋಜನೆ ಬಳಸಲು ತೀರ್ಮಾನಿಸಲಾಗಿದೆ ಎಂದು ಹೇಳಿದರು. ನೀರು ಕೊಡೋದಕ್ಕೆ 2.3 TMC ನೀರು ಕೊಡಬೇಕು ಅಂತಕ್ಕಂಥದ್ದು ಅಂದಾಜಿಗೆ
ಅದನ್ನು ಸರ್ಕಾರದ ಮುಂದೆ ಮುಖ್ಯಮಂತ್ರಿ ಮುಂದೆ ಇಟ್ಟಾಗ ಮುಖ್ಯಮಂತ್ರಿಗಳು ಅದನ್ನು ಒಪ್ಪಿಕೊಂಡ್ರು. 2.3 TMC ನೀರು ಕೊಡೋದು ಅಂತ ಹೇಳಿದ್ರು. ಬಹುಶಃ 2.3 TMC ನೀರು ಕೊಡದಲ್ಲಿದ್ದರೆ ನಮ್ಮ ಪ್ರಾಣಿಗೂ ಪಾವುಗಳಿಗೆ ಪೈಪ್ ಲೈನ್ ಆಗೋದು ನೀರು ಬರ್ತಿರಲಿಲ್ಲ. ನಾನು ಪಟ್ಟಿ ಹಿಡ್ದಿದ್ದಲ್ಲೇ ನಮಗೆ ನೀರು ಬೇಕು, ನೀರು ಅಲೋಕೇಶನ್ ಕೊಡಿ ಇರ್ತೀವಿ. ನೀರು ಅಲೋಕೇಶನ್ ಕೊಡೋದ್ರಿಂದ ನೀರು ಬರೋಕ್ಕೆ ಸಾಧ್ಯ ಇಲ್ಲ. ಈಗ 2.3 TMC ನೀರು ಅಲೋಕೇಶನ್ ಕೊಡೋದು ಅಂತ ಹೇಳಿದ ಮೇಲೆ ನಾನು ತತ್ಕ್ಷಣ ಮುಖ್ಯಮಂತ್ರಿಗಳು ಮತ್ತು ಅಧಿಕಾರಿಗಳ ಹತ್ರ ಎಲ್ಲರ ಹತ್ರ ಕೂಡ ಚರ್ಚೆ ಮಾಡಿದೆ. ನಾಳೆನೆ ಅದಕ್ಕೆ ತುಂಗಭದ್ರಾ ಬೋರ್ಡಿಂದ ಅಪ್ರೂವಲ್ ತಗೋಬೇಕು. ತುಂಗಭದ್ರಾ ಬೋರ್ಡಿಗೆ ಅಪ್ರೂವಲ್ ತಗೊಳೋದಕ್ಕೆ ಇಮ್ಮಿಡಿಯೇಟ್ ಆಗಿ ಕ್ರಮ ತಗೋಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಒಪ್ಪಿಗೆ ಕೊಟ್ಟ ಮೇಲೆ ಯಾರು ಒಪ್ಪಿಗೆ ತಗೋಬೇಕು, ತುಂಗಭದ್ರಾ ಬೋರ್ಡ್ ತಗೋಬೇಕಾ, ಇರಿಗೇಷನ್ ಸೆಕ್ರೆಟರಿ ತಗೋಬೇಕಾ, ಏನು ಅಂತಕ್ಕಂಥದ್ದು ಕಾನೂನು ಸಚಿವನಾಗಿ ನನಗೆ ಬಿಟ್ಟಿರ್ತಕ್ಕಂಥ ಜವಾಬ್ದಾರಿ. ಬಹುಶಃ ನಾನೇ ಕಾನೂನು ಸಚಿವನಾಗಿರೋದ್ರಿಂದ ಎಲ್ಲರೂ ಹೇಳಬೇಕಾಗಿಲ್ಲ. ನಾನು ಒಂದು ಮಾತನ್ನು ಹೇಳ್ತೇನೆ, ಯಾವುದೇ ಸಂದರ್ಭದಲ್ಲೂ ಕೂಡ ಬಹುಶಃ ಬುಧವಾರ ಸಚಿವ ಸಂಪುಟ ಸಭೆ ಇದೆ, ನಾನು ಮಂಗಳವಾರ ಸೋಮವಾರ ಹೋಗ್ತೇನೆ, ನಾಳೆ ರಜಾ, ಇವತ್ತು ರಜಾ, ನಾಳೆ ರಜಾ. ಸಚಿವರು ಸರ್ಕಾರದ ತೀರ್ಮಾನ ಪ್ರಕಟಿಸಿದ ನಂತರ ಸಂಘಟನೆಗಳು ಕಳೆದ 33 ದಿನಗಳಿಂದ ನಡೆಸುತ್ತಿದ್ದ ತಮ್ಮ ಹೋರಾಟವನ್ನು ಹಿಂಪಡೆದವು. ಈ ವೇಳೆ ಸಂಸದ ಚಂದ್ರಪ್ಪ, ಶಾಸಕ ಕೆಎಂ ತಿಮ್ಮರಾಯಪ್ಪ, ಮಾಜಿ ಸಚಿವ ವೆಂಕಟರಮಣಪ್ಪ, ಶಿಡ್ಲಿಕೋಣಿ ಮಠದ ವಾಲ್ಮೀಕಿ ಸಂಜಯ್ ಕುಮಾರ್ ಸ್ವಾಮೀಜಿ, ರೈತ ಸಂಘದ ಮುಖಂಡರಾದ ಪೂಜಾರಪ್ಪ, ನರಸಿಂಹರೆಡ್ಡಿ ಮತ್ತಿತರರು ಭಾಗವಹಿಸಿದ್ದರು. ಕೇಂದ್ರದ ಹೊಸ ಆರೋಗ್ಯ ನೀತಿ ಅನ್ವಯ ದೇಶೀಯ ಆಯುರ್ವೇದ ಆಸ್ಪತ್ರೆಗಳಿಗೆ ಆದ್ಯತೆ ನೀಡಲಾಗುವುದು ಎಂದು ಕೇಂದ್ರ ಆಯುಷ್ ಸಚಿವ ಶ್ರೀಪಾದ ಯುಯುಸ್ ನಾಯಕ್ ಹೇಳಿದರು. ಸಚಿವರು ನೆಲಮಂಗಲ ಬಳಿ ಆಯುರ್ವೇದ ಆಸ್ಪತ್ರೆ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದರು. ಕೇಂದ್ರ ಸರ್ಕಾರ ತರಲಿರುವ ಹೊಸ ಆರೋಗ್ಯ ನೀತಿಯಲ್ಲಿ ದೇಶೀಯ ಆಯುರ್ವೇದ ಪದ್ಧತಿ ಆಸ್ಪತ್ರೆಗಳಿಗೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಕೇಂದ್ರ ಆಯುಷ್ ಖಾತೆ ಸಚಿವ ಶ್ರೀಪಾದ್ ಯುಸುಸ್ ನಾಯಕ್ ಹೇಳಿದರು. ನೆಲಮಂಗಲ ಬಳಿ ಅರ್ಜುನ ಬೆಟ್ಟಹಳ್ಳಿಯಲ್ಲಿ ಪರಿಪೂರ್ಣ ಸನಾತನ ಆಯುರ್ವೇದ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರವನ್ನು ಸಚಿವರು ಉದ್ಘಾಟಿಸಿದರು. ಈ ಬಾರಿ ನೀಟ್ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ ವಿನಾಯಿತಿ ಇದೆ. ಮುಂದಿನ ವರ್ಷದಿಂದ ಕೇಂದ್ರ ಸಮಿತಿ ಜೊತೆ ಚರ್ಚೆ ನಡೆಸಿದ ನಂತರ ನೀಟ್ ಪರೀಕ್ಷೆ ಜಾರಿಗೆ ತರಲಾಗುವುದು ಎಂದರು. ರಾಜ್ಯ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ರಮೇಶ್ ಕುಮಾರ್ ಮಾತನಾಡಿ, 1 November ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಧುಮೇಹ ರೋಗಿಗಳಿಗೆ ಉಚಿತ ಡಯಾಲಿಸಿಸ್ ಹಾಗೂ ಸಿಟಿ ಸ್ಕ್ಯಾನ್ ಸೌಲಭ್ಯ ಒದಗಿಸಲಾಗುವುದು ಎಂದರು. ಸುಲಿಗೆ ಶೋಷಣೆ ಇರೋದು, ಅದರಿಂದ ಈ ಭಾಗದ ಜನರಿಗೆ ಒಳ್ಳೆಯದಾಗಲಿ, ಸಂಸ್ಥೆ ಅಭಿವೃದ್ಧಿ ಇರಲಿ, ಒಳ್ಳೆ ಶಿಕ್ಷಣ ಸಿಗಲಿ, ಒಳ್ಳೆ ಚಿಕಿತ್ಸೆ ಸಿಗಲಿ. ಖಾಸಗಿ ಕಾಲೇಜುಗಳಲ್ಲಿ ಒಳ್ಳೆ ಸುಲಿಗೆ ಶೋಷಣೆ ಎಲ್ಲಿ ಇರೋದಿಲ್ಲವೋ ಅಲ್ಲಿ ನಾನು ಸುಲಿಗೆ ಶೋಷಣೆ ಇದೆ ಅನ್ನೋದನ್ನು ನಾನು ವಿರೋಧ, ಬಡವರಿಗೆ ತೊಂದರೆ. ಸರ್, ಈಗ ಆಶಾ ಕಾರ್ಯಕರ್ತರು ಪ್ರತಿಭಟನೆ ಆಯ್ತಲ್ಲ, ಪಾಪ ವಿತರಣೆ ಮಾಡಿ ಎಲ್ಲ ಸೆಟ್ಲ್ ಯಾವ ರೀತಿ ಸೆಟ್ಲ್ ಆಗಿದೆ ಸರ್? ಆಯುಷ್ ನಿರ್ದೇಶಕಿ ಅಹಲ್ಯ, ವೈದ್ಯಕೀಯ ಕಾಲೇಜು ಟ್ರಸ್ಟ್ನ ಡಾಕ್ಟರ್ ಶ್ರೀನಿವಾಸ್, ಶಾಸಕ ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ, ಆಯುರ್ವೇದ ಕಾಲೇಜು ಮುಖ್ಯಸ್ಥ ಭಾಗ್ಯಮೂರ್, ಟ್ರಸ್ಟಿ ರಾಮಪ್ರಸಾದ್, ಸುಧಾ ಪ್ರಸಾದ್ ಭಾಗವಹಿಸಿದರು. ತುಮಕೂರಿನ ರಾಮಕೃಷ್ಣ ಆಶ್ರಮದಲ್ಲಿ ರಾಮಕೃಷ್ಣ ವಿವೇಕಾನಂದ ಮತ್ತು ಕನ್ನಡ ಸಾಹಿತ್ಯ ಕುರಿತು ವಿಚಾರ ಸಂಕಿರಣ ನಡೆಯಿತು. ತುಮಕೂರಿನ ರಾಮಕೃಷ್ಣ ವಿವೇಕಾನಂದ ಆಶ್ರಮದಲ್ಲಿ ಬೆಳ್ಳಿ ಹಬ್ಬ ರಜತಯಾನ ಅಂಗವಾಗಿ ರಾಮಕೃಷ್ಣ ವಿವೇಕಾನಂದ ಮತ್ತು ಕನ್ನಡ ಸಾಹಿತ್ಯ ಕ್ಷೇತ್ರ ಕುರಿತು ವಿಚಾರಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು. ಬೆಂಗಳೂರಿನ ವಿವಿಎಸ್ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿಎಸ್ ಗೀತಾ ಅವರು ಮತ್ತು ಕುಪ್ಪಳ್ಳಿಯ ಕುವೆಂಪು ಅಧ್ಯಯನ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆಸಿ ಶಿವಾರೆಡ್ಡಿ ಅವರು ಮಾಸ್ತಿ ಮತ್ತು ಕುವೆಂಪು ಸಾಹಿತ್ಯ ಕುರಿತು ಉಪನ್ಯಾಸ ನೀಡಿದರು. ಬೆಂಗಳೂರಿನ ಕವಿ ಹಾಗೂ ಕಥೆಗಾರ ಡಾಕ್ಟರ್ ಚಿಂತಾಮಣಿ ಕೋಡ್ಲಿಕೆರೆ ಅವರು ರಾಮಕೃಷ್ಣ ವಿವೇಕಾನಂದ ಮತ್ತು ದರಾ ಬೇಂದ್ರೆ ಕುರಿತು ಸುದೀರ್ಘ ಉಪನ್ಯಾಸ ನೀಡುತ್ತಾ ಕವನ ವಾಚಿಸಿದರು. ಮುಗಿಲ ಮನೆಯಲ್ಲಿದೆ ಅದು, ಅವರ ಒಂದು ಕವಿತಾ ಸಂಕಲನ. ರಾಮಕೃಷ್ಣರ ಅವತರಣದ ಆಶಯವನ್ನು ಅವರು ಬಣ್ಣಿಸುವ ಬಗೆ ಒಂದು 4 ಸಾಲುಗಳನ್ನು ಓದ್ತೇನೆ. ಪೂರ್ವ ಪಶ್ಚಿಮವು ಕೈಯ ಕುಲುಕಿಕೊಡು ಕೊಳೆಯ ನೆಲೆಸುವಂತೆ, ದಾಕ್ಷಿಣಾತ್ಯರಿಗೂ ಉತ್ತರೋತ್ತರದ ಹಾದಿ ಹಿಡಿಸುವಂತೆ, ವರ್ಣ ವರ್ಣ ಸಂಘರ್ಷ ಒಡಗಿ ಹೊಸ ಬೆಳಕು ಕೂರುವಂತೆ, ಮಾಡು ಭಾರತೀಯೇ ವಸುಂಧರೆಗೆ ನವ ಯೋಗ ಕೂರುವ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಡಾಕ್ಟರ್ ಸೋಮು ಭಾಸ್ಕರಾಚಾರ್ ಮತ್ತು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆಎಂ ಸಿದ್ದರಾಮಯ್ಯ ಪಾಲ್ಗೊಂಡಿದ್ದರು. ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಬಿಸಿಯೂಟ ತಯಾರಿಕರು ಈ ತಿಂಗಳ 12 ಬೆಂಗಳೂರು ಚಲೋ ಹಮ್ಮಿಕೊಂಡಿದ್ದಾರೆ.
ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರವನ್ನು ಒತ್ತಾಯಿಸಿ ಬಿಸಿಯೂಟ ತಯಾರಕರು ಈ ತಿಂಗಳ 12ರಂದು ಬೆಂಗಳೂರು ಚಲೋ ಹಮ್ಮಿಕೊಂಡಿದ್ದಾರೆ. ಅಂದು ಅಲ್ಲಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯಲಿದೆ ಎಂದು ಎಐಟಿಯುಸಿ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 14 ವರ್ಷಗಳಿಂದ ರಾಜ್ಯದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಬಿಸಿಯೂಟ ಯೋಜನೆ ಅಡಿ ಕೆಲಸ ಮಾಡುತ್ತಿರುವ ನೌಕರರಿಗೆ ಸರ್ಕಾರ ಕನಿಷ್ಠ ಸೌಲಭ್ಯವನ್ನು ನೀಡದೆ ವಂಚಿಸಿದೆ ಎಂದರು. ಈ ಬಜೆಟ್ನಲ್ಲೂ ಸರ್ಕಾರ ಬಿಸಿಯೂಟ ತಯಾರಿಕರಿಗೆ ವೇತನ ಹೆಚ್ಚಿಸದೆ ಕಡೆಗಣಿಸಿದೆ. ಕೇಂದ್ರ ಸರ್ಕಾರವು ದುಡಿಯುವ ಮಹಿಳೆಯರಾದ ಬಿಸಿಯೂಟ ತಯಾರಿಕರನ್ನು ನಿರ್ಲಕ್ಷಿಸಿದೆ. ರಾಜ್ಯಾದ್ಯಂತ 1.17 ಲಕ್ಷ ಬಿಸಿಯೂಟ ತಯಾರಿಕರು ಸಂಕಷ್ಟದಲ್ಲಿದ್ದಾರೆ ಎಂದರು. ಸರ್ಕಾರ ಮುಖ್ಯ ಅಡಿಗೆಯವರಿಗೆ 2,000 ರೂಪಾಯಿ, ಸಹಾಯಕ ಅಡಿಗೆಯರಿಗೆ 1,900 ರೂಪಾಯಿ ತಿಂಗಳಿಗೆ ವೇತನ ನೀಡುತ್ತಿದೆ. ಈ ಅತ್ಯಲ್ಪ ವೇತನದಿಂದ ಈ ನೌಕರರು ಜೀವನ ನಿರ್ವಹಣೆ ಕಷ್ಟವಾಗಿದೆ. 3 ತಿಂಗಳಿನಿಂದ ಈ ವೇತನವನ್ನು ನೀಡದೆ ಸರ್ಕಾರ ಅನ್ಯಾಯ ಮಾಡಿದೆ ಎಂದು ಗಿರೀಶ್ ಹೇಳಿದರು. ಬಿಸಿಯೂಟ ತಯಾರಿಕರಿಗೆ ಕೂಡಲೇ ಸಂಬಳ ಹೆಚ್ಚಿಸಿ ಕನಿಷ್ಠ ವೇತನ ಜಾರಿಗೆ ತರಬೇಕು, ಬಾಕಿ ಇರುವ ವೇತನ ನೀಡಬೇಕು. ಈ ನೌಕರರಿಗೆ ತಮಿಳುನಾಡು ರಾಜ್ಯ ಮಾದರಿಯಲ್ಲಿ ಸೌಲಭ್ಯ ನೀಡಬೇಕು. ಪಿಎಫ್ ಮತ್ತು ಇಎಸ್ಐ ಸೌಲಭ್ಯ, 5,000 ರೂಪಾಯಿ ನಿವೃತ್ತ ಪಿಂಚಣಿ, ಗ್ರಾಜ್ಯುಯಿಟಿ, ದಸರೆ ರಜೆ ಮತ್ತು ಬೇಸಿಗೆ ರಜೆ ಸಂಬಳ ನೀಡಬೇಕು. 10 ಲಕ್ಷ ರೂಪಾಯಿ ಅಪಘಾತ ವಿಮೆ ನೀಡಬೇಕು ಎಂದು ಒತ್ತಾಯಿಸಿದರು. ಈಗ ಆಲ್ರೆಡಿ ತಮಿಳುನಾಡಲ್ಲಿ ಇವ್ರನ್ನ ಅರೆ ಸರ್ಕಾರಿ ನೌಕರರು ಅಂತ ಗುರುತು ಮಾಡಿ ಅವರಿಗೆ ಕನಿಷ್ಠ ಸಂಬಳವನ್ನು ಅಲ್ಲಿ ಆ ಸರ್ಕಾರದಲ್ಲಿ ನೀಡ್ತಾ ಇದೆ ಆಲ್ರೆಡಿ. ಅದೇ ಮಾದರಿಯಲ್ಲಿ ನಾವು ಕರ್ನಾಟಕದಲ್ಲಿ ಮಾಡಬೇಕು ಅಂತ ಈ ಹಲವಾರು ಚಳುವಳಿಯಲ್ಲಿ ನಾವು ಸರ್ಕಾರವನ್ನು ಒತ್ತಾಯ ಮಾಡಿದ್ದೀವಿ. ಆದರೆ ಇದು ಯಾವುದನ್ನು ಪರಿಗಣನೆಗೆ ತಗೊಂಡೇ ಇರತಕ್ಕಂಥ ಸರ್ಕಾರ ಮಲ್ತಾಯಿ ದೋಣೆಯನ್ನು ಅನುಸರಿಸ್ತಾ ಇದೆ. ನಾವು ಮೊನ್ನೆ 4ನೇ ತಾರೀಕು ಕೇಳಿದ್ವಿ, ಇನ್ನೊಂದು ವಾರದೊಳಗಡೆ ನೀವೇನಾದ್ರೂ ಇದನ್ನು ಇತ್ಯರ್ಥ ಮಾಡದೆ ಹೋದರೆ ನಾವು ಪುನಃ ಬೆಂಗಳೂರಿನಲ್ಲಿ ಬಂದು ಹಗಲು ರಾತ್ರಿ ಎಂದರೆ ಪ್ರತಿಭಟನೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ನಾವು ಮೊನ್ನೆ ಸಿದ್ದರಾಮಯ್ಯನವ್ರಿಗೂ ಮತ್ತು ಆರೋಗ್ಯ ಸಚಿವ ರಮೇಶ್ ಕುಮಾರ್ ಮುಖಾಂತರ ಅವರು ರಾಯಭಾರಿಯಾಗಿ ಬಂದಿದ್ದರು. ಅವರಿಗೆ ನಾವು ಸರ್ಕಾರದ ಪರವಾಗಿ ನಾವು ಪರವಾಗಿ ಎಚ್ಚರಿಕೆಯನ್ನು ಕೊಟ್ಟು ಬಂದಿದ್ವಿ. ಸೊ ಹಾಗಾಗಿ ಇವತ್ತು 2,000 ರೂಪಾಯಿ 1,900 2,000 ರೂಪಾಯಿ ಕನಿಷ್ಠ ವೇತನ ಅಲ್ಲ, ಅನಿಷ್ಠ ವೇತನದಕ್ಕಿಂತನೂ ಶೋಷಣೆಗೆ ದುಡಿತಕ್ಕಂಥ ಈ ಬಿಸಿಯೂಟದ ಹೆಣ್ಮಕ್ಳಿಗೆ ಕನಿಷ್ಠ ಕೂಲಿ ಜಾರಿ ಮಾಡಬೇಕು. ಕನಿಷ್ಠ ಸರ್ಕಾರ ನಿಗದಿ ಮಾಡಿದೆ 10,550 ರೂಪಾಯಿ ಏನು ಸರ್ಕಾರ ನಿಗದಿ ಮಾಡಿದೆ ಇವತ್ತು ಕನಿಷ್ಠ ವೇತನ ಕೂಲಿ, ಅದನ್ನು ನೀಡಬೇಕು ಅಂತಕ್ಕಂಥದ್ದನ್ನು ನಮ್ಮ ಒತ್ತಾಯ ಇದೆ. ಸೊ ಹಾಗಾಗಿ ಸ್ನೇಹಿತರೆ, ನಾವು ಇವ್ರ ಪರವಾಗಿ 12ನೇ ತಾರೀಕು ಮಂಗಳವಾರ ನಾವು ಕಳೆದ ಸೋಮವಾರ ಪ್ರತಿಭಟನೆ ಮಾಡಿ ಎಚ್ಚರಿಕೆಯನ್ನು ಕೊಟ್ಟಿದ್ವಿ, ಒಂದು ವಾರದವರೆಗೂ ಗಡುವು ಕೊಟ್ಟಿದ್ವಿ ಅವರಿಗೆ. ಈಗ ಆ ಗಡುವನ್ನು ಸರ್ಕಾರ ಉಲ್ಲಂಘಿಸಿದೆ. ಆ ಉಲ್ಲಂಘಿಸಿದ ಕಾರಣ ನಾವು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಫ್ರೀಡಂ ಪಾರ್ಕಲ್ಲಿ ಹುಡ್ತಾ ಇದ್ದೀವಿ ಬೆಂಗಳೂರಿನಲ್ಲಿ. ಸಂಘಟನೆ ಮುಖಂಡರಾದ ಸತ್ಯನಾರಾಯಣ್, ಕಂಚೇಗೌಡ, ಶಶಿಕಾಂತ್, ವನಜಾಕ್ಷಮ್ಮ, ಭಾಗ್ಯಮ್ಮ, ಸುಮಾ ಮೊದಲಾದವರು ಸುದ್ದಿಗೋಷ್ಠಿಯಲ್ಲಿದ್ದರು. ತಿಪಟೂರಿನ ಖಾಸಗಿ ಬಸ್ ನಿಲ್ದಾಣ ಅಧ್ವಾನಗೊಂಡಿದೆ. ಇಲ್ಲಿ ಕನಿಷ್ಠ ಸೌಲಭ್ಯಗಳಿಲ್ಲ. ನಗರಸಭೆ ಆಡಳಿತ ವರ್ಗ ಖಾಸಗಿ ಬಸ್ ನಿಲ್ದಾಣವನ್ನು ನಿರ್ಲಕ್ಷಿಸಿದೆ. ತಾಲೂಕು ಕೇಂದ್ರವಾದ ತಿಪಟೂರನ್ನ ಜಿಲ್ಲಾ ಕೇಂದ್ರ ಮಾಡಿ ಎಂಬ ಒತ್ತಾಯವಿದೆ. ಈ ನಗರ ಜನಸಂಖ್ಯೆ ವಿಸ್ತಾರದಲ್ಲಿ ಬೆಳೆದಿದ್ರೂ ಮೂಲಭೂತ ಸೌಕರ್ಯಗಳಿಲ್ಲ. ಇಲ್ಲಿನ ಖಾಸಗಿ ಬಸ್ ನಿಲ್ದಾಣದ ಅಧೋಸ್ಥಿತಿ ಕಂಡವರಿಗೆ ಹೇಗೆಲ್ಲ ಅನಿಸುತ್ತಿದೆ? ತಾಲೂಕಿನ ಹಳ್ಳಿಗಳು, ಹೊರ ತಾಲೂಕು, ಜಿಲ್ಲೆಗಳಿಂದ ಇಲ್ಲಿಗೆ ಖಾಸಗಿ ಬಸ್ಗಳ ಸೇವೆ ಇದೆ. ಆದರೆ ತಿಪಟೂರಿನ ಖಾಸಗಿ ಬಸ್ ನಿಲ್ದಾಣ ಕೊಚ್ಚೆ ಗುಂಡಿಯಾಗಿದೆ. ಮಳೆಗಾಲದಲ್ಲಂತೂ ಪ್ರಯಾಣಿಕರು ನಿಲ್ದಾಣಕ್ಕೆ ಕಾಲಿಡಲಾಗದ ಪರಿಸ್ಥಿತಿ ಇದೆ. ತಿಪಟೂರು ಕೊಬ್ಬರಿ ಮಾರುಕಟ್ಟೆ ವಿಶ್ವವಿಖ್ಯಾತಿ ಪಡೆದಿದೆ. ಆದರೆ ನಗರದಲ್ಲಿ ನಾಗರಿಕ ಸೌಲಭ್ಯಗಳು ದುರಸ್ತಿಯಲ್ಲಿವೆ. ತಿಪಟೂರಿನಲ್ಲಿ ಪ್ರಮುಖ ವಿದ್ಯಾಸಂಸ್ಥೆಗಳಿವೆ. ಶಾಲಾ ಕಾಲೇಜಿಗೆ ಪ್ರತಿನಿತ್ಯ ಸುತ್ತಮುತ್ತಲ ಸಾವಿರಾರು ವಿದ್ಯಾರ್ಥಿಗಳು ಖಾಸಗಿ ಬಸ್ಗಳಲ್ಲಿ ಬಂದು ಹೋಗುತ್ತಾರೆ. ಚಿಕ್ಕನಾಯಕನಹಳ್ಳಿ, ಹುಳಿಯಾರು, ತುರುವೇಕೆರೆ, ಚನ್ನರಾಯಪಟ್ಟಣ ಸೇರಿದಂತೆ ಹಲವಾರು ಜನ ತಿಪಟೂರಿಗೆ ಬಂದು ಹೋಗಲು ಖಾಸಗಿ ಬಸ್ಗಳನ್ನು ಆಶ್ರಯಿಸುತ್ತಾರೆ. ಆದರೆ ತಿಪಟೂರಿನಲ್ಲಿ ಬಸ್ ಇಳಿದವರಿಗೆ ಇಲ್ಲಿನ ನಿಲ್ದಾಣದ ಬಗ್ಗೆ ಅಸಹ್ಯ ಮೂಡುತ್ತಿದೆ. ಖಾಸಗಿ ಬಸ್ ನಿಲ್ದಾಣವನ್ನು ಸ್ವಚ್ಛವಾಗಿ ನಿರ್ವಹಣೆ ಮಾಡುವಲ್ಲಿ ನಗರಸಭೆ ಆಡಳಿತ ವರ್ಗ ವಿಫಲವಾಗಿದೆ. ಮಳೆ ನೀರು ಕೆಸರು ಒಂದೆಡೆಯಾದರೆ ನಿಲ್ದಾಣದ ತುಂಬಾ ತ್ಯಾಜ್ಯ ತುಂಬಿರುತ್ತದೆ. ಹಂದಿ ನಾಯಿಗಳ ವಾಸಸ್ಥಾನಗಳಾಗಿ ನಿರ್ಮಾಣ ಕೊಳಚೆ ಪ್ರದೇಶಗಳಾಗಿದೆ. ಎಲ್ಲಾ ರೋಗಗಳು ಈ ನಿಲ್ದಾಣದಿಂದಲೇ ಹರಡುತ್ತವೆ ಎನ್ನುವಂತಾಗಿದೆ.
ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಕುಡಿಯುವ ನೀರಿಲ್ಲ, ಸ್ವಚ್ಛ ಶೌಚಾಲಯವಿಲ್ಲ, ಕುಳಿತುಕೊಳ್ಳೋಕೆ ಸೂಕ್ತ ಆಸನ ವ್ಯವಸ್ಥೆ ಇಲ್ಲ, ರಾತ್ರಿ ಕುಡುಕರ ಹಾವಳಿ, ನಿಲ್ದಾಣದ ತುಂಬಾ ಖಾಲಿ ಮದ್ಯದ ಬಾಟಲ್ ತುಂಬಿವೆ, ಜೇಬುಗಳ್ಳರು ಕೈಚುಳಕ ತೋರಿಸುತ್ತಾರೆ, ಇಲ್ಲಿ ಪ್ರಯಾಣಿಕರಿಗೆ ಯಾವುದೇ ರಕ್ಷಣೆ ಇಲ್ಲ. ಪ್ರತಿ ವರ್ಷ ಲಕ್ಷಾಂತರ ರೂಪಾಯಿ ಶುಲ್ಕ ವಸೂಲಿ ಮಾಡುವ ನಗರಸಭೆ ನಿಲ್ದಾಣ ಅಭಿವೃದ್ಧಿ ಮಾಡಿಲ್ಲ, ಶಾಸಕರು ಇತ್ತ ಕಡೆ ಗಮನ ಹರಿಸುತ್ತಿಲ್ಲ ಎಂದು ಪ್ರಯಾಣಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತುಮಕೂರಿನ ಸಿದ್ಧಿವಿನಾಯಕ ಸೇವಾ ಮಂಡಳಿಯಲ್ಲಿ ಶಾಲಾ ಮಕ್ಕಳಿಗೆ ಗಣಪತಿ ಚಿತ್ರ ಬರೆಯುವ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ತುಮಕೂರಿನ ಸಿದ್ಧಿವಿನಾಯಕ ಸೇವಾ ಮಂಡಳಿಯ ಗಣೇಶೋತ್ಸವ ಅಂಗವಾಗಿ ಶಾಲಾ ಮಕ್ಕಳಿಗೆ ಗಣಪತಿ ಚಿತ್ರ ಬರೆಯುವ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಿದ್ಧಿವಿನಾಯಕ ಸೇವಾ ಮಂಡಳಿ ಮತ್ತು ತುಮಕೂರು ಸಹಕಾರಿ ಹಾಲು ಒಕ್ಕೂಟದ ಸಹಕಾರದೊಂದಿಗೆ ನಂದಿನಿ ಹಾಲಿನ ಬಾಜಕ ಇರುವ ಚಿತ್ರವನ್ನ ಹಾಗೂ ಗಣಪತಿ ಚಿತ್ರ ಬಿಡಿಸುವ ಸ್ಪರ್ಧೆಯಲ್ಲಿ 450 ಶಾಲಾ ಮಕ್ಕಳು ಪಾಲ್ಗೊಂಡು ಎಲ್ಲರ ಗಮನ ಸೆಳೆದ್ರು. ಸ್ಪರ್ಧೆ ನಂತರ ಮಕ್ಕಳಿಗೆ ಹಾಲು ಒಕ್ಕೂಟದಿಂದ ಹಾಲು ಮತ್ತು ಪೇಡವನ್ನು ವಿತರಿಸಲಾಯಿತು. ಸಿದ್ಧಿವಿನಾಯಕ ಸೇವಾ ಮಂಡಳಿಯ ಸಾಂಸ್ಕೃತಿಕ ವಿಭಾಗದ ಪರವಾಗಿ ಕೆ ನರಸಿಂಹಮೂರ್ತಿ, ರಾಘವೇಂದ್ರ ರಾವ್, ಪ್ರಸನ್ನಕುಮಾರ್, ರೇಣುಕಾ ಪರಮೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನ ಅಗ್ನಿವಂಶ ಕ್ಷತ್ರಿಯ ವಿದ್ಯಾಭಿವೃದ್ಧಿ ಸಂಘದಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ವಿತರಿಸಲಾಯಿತು. ತುಮಕೂರಿನಲ್ಲಿ ಅಗ್ನಿವಂಶ ಕ್ಷತ್ರಿಯ ವಿದ್ಯಾಭಿವೃದ್ಧಿ ಸಂಘದ ಸರ್ವ ಸದಸ್ಯರ ಸಭೆ ನಡೆಯಿತು. ಸಂಘದ ಅಧ್ಯಕ್ಷ ಎಂ ಹನುಮದಾಸ್ ಅವರು ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ಖಜಾಂಜಿ ಟಿವಿ ರಾಮಯ್ಯ ಖರ್ಚು ವೆಚ್ಚಗಳನ್ನು ಮಂಡಿಸಿದರು. ಕಾರ್ಯದರ್ಶಿ ಗಂಗರಾಜ್ ಅವರು ಸಂಘದ ಚಟುವಟಿಕೆಗಳ ಬಗ್ಗೆ ಮಾಹಿತಿ ನೀಡಿದರು. ನಾವು ಪ್ರಸಾರ ಮಾಡಬೇಕಂತ ಹೇಳಿ ನಮ್ಮನ್ನು ಸವಿನಯದಿಂದ ಪ್ರಾರ್ಥನೆ ಮಾಡಿಕೊಂಡೆ. ಯಾವುದೇ ಒಂದು ಸಂಘ ಅದರ ಆಚಾರ ಮತ್ತು ವಿಚಾರಗಳು ಜನರಿಗೆ ತಲುಪಬೇಕು, ಆ ಆಚಾರ ವಿಚಾರಗಳು ಪ್ರಚಾರ ಆಗಬೇಕು, ಆ ಪ್ರಚಾರ ಆದರೆ ಮಾತ್ರ ಸಂಘ ಬೆಳೆಯಲಿಕ್ಕೆ ಇನ್ನೂ ಉತ್ತಮವಾಗಿ ಬೆಳೆಯಲಿಕ್ಕೆ ಸಾಧ್ಯವಾಗುತ್ತದೆ ಅಂತ ಹೇಳಿ ನಮ್ಮ ಒಂದು ಪಾಲಿಕೆ ಒಂದು ಕಾರ್ಯಕ್ರಮವನ್ನು ಸಂಘದ ವತಿಯಿಂದ ಒತ್ತುಕೊಳ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮನ್ನು ಪ್ರಾರ್ಥನೆ ಮಾಡಿಕೊಡ್ತೇನೆ. ಇನ್ನು ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಪ್ರತಿಭಾವಂತ ಮಕ್ಕಳನ್ನು ಗೌರವಿಸಲಾಯಿತು. ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸು ಅವರ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ಸಂಘದ ಉಪಾಧ್ಯಕ್ಷ ರಾಜಣ್ಣ, ಜಂಟಿ ಕಾರ್ಯದರ್ಶಿ ಎಂ ರಾಜಶೇಖರಯ್ಯ, ನಿರ್ದೇಶಕರಾದ ನಂಜಯ್ಯ ಮತ್ತಿತರರು ಪಾಲ್ಗೊಂಡಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಅಮೋಘ ವಾರ್ತೆಗಳನ್ನು.